ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಶ್ವಿಕಾ. ಪಡ್ಡೆ ಹುಲಿ ಸಿನಿಮಾ ನನ್ನ ಮೂರನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ತುಂಬ ಅದ್ಧೂರಿಯಾಗಿ ಮಾಡಿದ್ದೀವಿ ಸಿನಿಮಾನ. ಆ್ಯಂಡ್ ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಆ್ಯಂಡ್ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ನಾನು ಸಂಗೀತ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಸಂಗೀತ ಅನ್ನೋ ಒಂದು ಕ್ಯಾರೆಕ್ಟರ್ ಹೀರೋಗೆ ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ಅವನ ಲೈಫ್ನಲ್ಲಿ ಎರಡು ಸಂಗೀತ ಬರುತ್ತೆ. ಒಂದು ಅವನು ಇಷ್ಟಪಡೋ ಹಾಡು, ಮತ್ತು ಇನ್ನೊಂದು ಅವನು ಇಷ್ಟಪಡೋ ಹುಡುಗಿ. ಎರಡೂ ಸಂಗೀತ ಆಗಿರುತ್ತೆ. ಸೊ ಆ ಥರ ಒಂದು ಮುಖ್ಯ ಪಾತ್ರ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಡೀ ಚಿತ್ರ ಒಂದು ಮ್ಯೂಸಿಕಲಿ ಅಂತಲೇ ಹೇಳ್ಬೋದು. 10 ಹಾಡುಗಳಿದೆ ಸಿನಿಮಾದಲ್ಲಿ. ಆ್ಯಂಡ್ ಅದರಲ್ಲಿ 5 ಹಾಡು ನಮ್ಮ ಕನ್ನಡ ಜಾನಪದ ಗೀತೆ ಆಗಿರ್ಬೋದು ಅಥವಾ ರತ್ನನ್ ಪದ ಆಗಿರ್ಬೋದು, ಆ ಥರ ಅದ್ರ ಲಿರಿಕ್ಸ್ನ ಬಳಕೆ ಮಾಡಿಕೊಂಡು ಅಜನೀಶ್ ಅವರು ಅದ್ರ ಮೇಲೆ ಹೊಸ ಟ್ಯೂನ್ ಕೊಟ್ಟಿದ್ದಾರೆ. ಸೊ ಈ ಇಡೀ ಸಿನಿಮಾಗೆ ಸಂಗೀತ ಉಸಿರು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ನನ್ನ ಪಾತ್ರ ಅಥವಾ ಶ್ರೇಯಸ್ ಅವ್ರ ಪಾತ್ರ ಆಗಿರ್ಬೋದು. ಚಿಕ್ಕನಿಂದ ಸ್ಕೂಲು ಮತ್ತು ಕಾಲೇಜು, ಅದಾದ ನಂತರ ಒಂದು ಮೆಚೋರ್ಡ್ ಲವ್, ಈ ಥರ ಬೇರೆ ಬೇರೆ ಭಾಗದಲ್ಲಿ ಇಡೀ ಸಿನಿಮಾದಲ್ಲಿ ನಾವು ಎಲಾಬ್ರೇಟ್ ಮಾಡಿದ್ದೀವಿ. ಆ್ಯಂಡ್ ತುಂಬ ಕ್ಯೂಟಾಗಿ, ಅಂದರೆ ಒಂದು ಕಾಲೇಜಲ್ಲಿ ಇದ್ದಾಗ ನಮಗೆ ಅದು ಒಂದು ಫಸ್ಟ್ ಪ್ರೀತಿ ಅಂತ ಇದ್ದಾಗ ಅದನ್ನು ಇಷ್ಟು ತುಂಬ ಮುದ್ದಾಗಿ ತೋರಿಸಿದ್ದೀವಿ. ಕಾಲೇಜ್ ಅಂದಾಗ ಅದೊಂದು ನಾಟಿ ಲವ್ ಸ್ಟೋರಿ ಇರ್ಬೋದು, ಅಥವಾ ಎಲ್ಲರಿಗೂ ಒಂದು ಕಾಲೇಜಲ್ಲಿ ಡಿಫ್ರೆಂಟ್ ಲವ್ ಸ್ಟೋರಿ ಇರುತ್ತೆ. ಸೊ ಅದನ್ನು ಅದೇ ರೀತಿಯಲ್ಲಿ ತೋರಿಸಿದ್ದೀವಿ. ಸೊ ಓವರಾಲ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಐ ಹೋಪ್ ಆಲ್ ಆಫ್ ಯು ವಿಲ್, ಐ ಆಮ್ ವೆರಿ ಶ್ಯೂರ್ ಆ್ಯಕ್ಚುಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದರೆ ಇದರಲ್ಲಿ ಇನ್ಫ್ಯಾಕ್ಟ್ ರವಿಚಂದ್ರನ್ ಸರ್ದು ಮತ್ತು ಶ್ರೇಯಸ್ ಅವ್ರದ್ದು ಅಪ್ಪ ಮಗನ ಕಾನ್ಸೆಪ್ಟ್ ಇರ್ಬೋದು ಅಥವಾ ಅವರಿಬ್ಬರ ಒಂದು ಕೆಮಿಸ್ಟ್ರಿ ಇರ್ಬೋದು, ನನ್ನ ಶ್ರೇಯಸ್ ಅವರ ಕೆಮಿಸ್ಟ್ರಿ ಇರ್ಬೋದು. ಸೊ ಎವ್ರಿಥಿಂಗ್ ಹ್ಯಾಸ್ ಕಮ್ ಟುಗೆದರ್ ಆ್ಯಂಡ್ ಬ್ಯೂಟಿಫುಲಿ ಫಾಲನ್ ಇನ್ ಪ್ಲೇಸ್. ಸೊ ನಿಮ್ಮೆಲ್ರಿಗೂ 100% ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾ, ತುಂಬ ಚೆನ್ನಾಗಿತ್ತು. ನಾನು ಶ್ರೇಯಸ್ ಸಿನಿಮಾ ಸೆಟ್ಟಿಗೆ ಬರೋಕ್ಕೆ ಮುಂಚೆನೇ ಒಂದು ತುಂಬ ಐ ಥಿಂಕ್ ಆಲ್ಮೋಸ್ಟ್ ಅ ಮಂತ್ ನಾವು ರಿಹರ್ಸಲ್ ಮಾಡಿದ್ದೀವಿ, ವರ್ಕ್ಶಾಪ್ಸ್ ಮಾಡ್ತಾ ಇದ್ವಿ ಟು ಬಿಲ್ಡ್ ಕೆಮಿಸ್ಟ್ರಿ. ಯಾಕಂದರೆ ಅವ್ರಿಗೆ ಫಸ್ಟ್ ಟೈಮ್ ಅವ್ರು ಏನೋ ಸೆಟ್ಟಿಗೆ ಬರ್ತಾ ಇರೋದ್ರಿಂದ, ಆ್ಯಂಡ್ ಆಫ್ಕೋರ್ಸ್ ನಮ್ಮಿಬ್ರದ್ದು ಕಂಪ್ಲೀಟ್ ಲವ್ ಸ್ಟೋರಿ ಇರೋದ್ರಿಂದ ಕೆಮಿಸ್ಟ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಅವರು ರಿಹರ್ಸಲ್ ಮಾಡ್ತಾ ಇದ್ವಿ, ಆ್ಯಂಡ್ ರಿಹರ್ಸಲ್ ಟೈಮಲ್ಲೇ ವಿ ಕ್ಲಿಕ್ಡ್ ಆಫ್ ವೆರಿ ವೆಲ್. ತುಂಬ ಒಳ್ಳೆ ಬಾಂಡಿಂಗ್ ಬಂತು ನಮಗೆ, ತುಂಬ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಆ್ಯಂಡ್ ಶ್ರೇಯಸ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಹೀ ಈಸ್ ಇನ್ಕ್ರೆಡಿಬ್ಲಿ ಹಾರ್ಡ್ ವರ್ಕಿಂಗ್. ಆ್ಯಂಡ್ ತುಂಬಾ ಇನ್ಸಿಡೆಂಟ್ಸ್ ಇದೆ. ನಾವು ಎಸ್ಪೆಷಲಿ ದಾವಣಗೆರೆಯಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಒಂದು ಫೈಟ್ ಸೀಕ್ವೆನ್ಸಲ್ಲಿ ಅವ್ರಿಗೆ 8 ಆಗಿ ಟ್ಯೂಬ್ಲೈಟ್ ಬ್ರೇಕಿಂಗ್ ಒಂದು ಸೀನ್ ಇತ್ತು. ಅದರಲ್ಲಿ ಅವ್ರಿಗೆ ನಿಜವಾಗ್ಲಿ 8 ಆಗಿ ಫುಲ್ ಬ್ಲೀಡ್ ಆಗ್ತಿತ್ತು. ನಾನು ಅವಾಗ ನನ್ನ ಸೀನ್ ಇರಲಿಲ್ಲ. ಸೊ ನಾನು ಕೂತ್ಕೊಂಡಿದ್ದೆ, ಬಟ್ ನಾನು ಅದೆಲ್ಲ ಆ ಸಿಚುವೇಶನ್ ಆಗಿದ್ದ ನೋಡಿಕೊಂಡು ಓಕೆ ಇನ್ನೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಹೊರಟೋದೆ. ಬಟ್ ನಾನು ಹೋಗಿ ಐ ಥಿಂಕ್ 1-2-3 ಮಿನಿಟ್ಸ್ಗೆ ಶಾರ್ಟ್ ರೆಡಿ ಅಂತ ಕೇಳಿಸ್ತು. ನಾನು ಓಕೆ ಬೇರೆ ಏನೋ ಮಾಡ್ತಾರೆ ಅಂತ ನೋಡಿದ್ರೆ ಅವ್ರು ಅಷ್ಟು ಬೇಗ ಇದನ್ನು ಸೈಡಿಗಿಟ್ಟು, ಅವ್ರ ಹರ್ಟ್ ಆಗಿರ್ಬೋದು ಆ ರಕ್ತ ಅದೆಲ್ಲ ಇದ್ರೂ ಅದನ್ನು ಸೈಡಿಗಿಟ್ಟು ಏನೋ ಪ್ರೊಡಕ್ಷನ್ ಟೈಮ್ ನಡೀತಾ ಟೈಮ್ ಹೋಗ್ತಾ ಇದೆ, ಲೈಟ್ ಹೋಗುತ್ತೆ, ಕ್ಯಾಮ್ರಾ ಅದು ಇದು, ಅವ್ರದ್ದು ತಲೆ ಫುಲ್ ಅದೇ ಇರುತ್ತೆ. ಐ ಥಿಂಕ್ ಪ್ರೊಡ್ಯೂಸರ್ ಮಗ ಆಗಿರೋದ್ರಿಂದ ಅವ್ರು ತುಂಬಾ ಒಳ್ಳೆ ಆಲ್ರೆಡಿ ಇನ್ಪುಟ್ಸ್ ಇದೆ ಅವ್ರಿಗೆ. ಸೊ ಅದ್ರ ಪ್ರಕಾರ ಹಿ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ಆ್ಯಂಡ್ ಅವ್ರು ಯಾವತ್ತೂ ಕ್ಯಾಮ್ರಾ ಮುಂದೆ ಅನ್ಪ್ರಿಪೇರ್ಡ್ ಬಂದೇ ಇಲ್ಲ. ಅವ್ರಿಗೆ ಡೈಲಾಗ್ ಆಗಿರ್ಬೋದು ಅಥವಾ ಅವ್ರ ಮೈಂಡ್ ಸೆಟ್ ಆಗಿರಬೇಕು, ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ಸೊ ಅದನ್ನು ಅವ್ರ ತಲೆಯಲ್ಲಿ ಇಟ್ಕೊಂಡೇ ಅವರು ಕ್ಯಾಮ್ರಾ ಮುಂದೆ ಬರ್ತಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್, ಬಿಕಾಸ್ ಒಬ್ಬರು ಆರ್ಟಿಸ್ಟ್ ಒಂದು ನಮ್ಮ ಎದುರುಗಡೆ ಒಂದು ರೊಮ್ಯಾಂಟಿಕ್ ಸೀನ್ ಇರ್ಬೋದು ಅಥವಾ ಏನೋ ಎಮೋಷ್ನಲ್ ಸೀನ್ ಇರ್ಬೋದು, ಅವ್ರು ನಮ್ಗೆ ಎಷ್ಟು ಕೊಡ್ತಾರೋ ನಾವು ಅಷ್ಟೇ ಅವ್ರಿಗೆ ಏನೋ ರೆಸ್ಪಾಂಡ್ ಮಾಡ್ಬೋದು. ಸೊ ಇಟ್ ವಾಸ್ ರಿಯಲಿ ಮೈ ಪ್ಲೆಷರ್ ಐ ಥಿಂಕ್ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ ಯಾ, ಹೀಸ್ ಅನ್ ಅಮೇಝಿಂಗ್ ಪರ್ಸನ್. ಐ ಥಿಂಕ್ ನನ್ನ ಮೂರನೇ ಸಿನಿಮಾನೇ ನನ್ನ ಹಿಂದಿನ ಏನೋ ಇಂಟರ್ವ್ಯೂಸಲ್ಲೂ ಹೇಳಿದ್ದೆ ನಾನು, ಗುರು ಸರ್ ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಸ್ಗೆ ಆ್ಯಕ್ಷನ್ ಕಟ್ ಹೇಳಿದ್ದಾರೆ. ಸೊ ಅವ್ರ ಕೈ ಕೆಳಗೆ ಕೆಲಸ ಮಾಡೋದಾಗಿರ್ಬೋದು ಅಥವಾ ಅವ್ರು ನಮಗೆ ಆ್ಯಕ್ಷನ್ ಕಟ್ ಹೇಳೋದಾಗಿದ್ದು, ಇಟ್ ಥಿಂಕ್ ಇಟ್ಸ್ ನಮಗೊಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅವ್ರದ್ದೊಂದು ಸ್ಪೆಷಾಲಿಟಿ ಅಂದರೆ ನಾನು ಹೇಳ್ದಂಗೆ ಅವರು ಪ್ರತಿಯೊಂದು ಸೀನೂ ನಮಗೆ
ತುಂಬ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅದು ಅದು ಯಾವ ಥರ ಎಮೋಷನ್ ಪಕ್ಕ ಏನು ಅದ್ರದ್ದು ಅಂಶ ಏನು, ಸೀನ್ದು ಅಂಶ ಏನು ಅಂತ ನಮ್ಗೆ ಮುಂಚೆನೇ ಹೇಳಿರ್ತಾ ಇದ್ರಿಂದ ನಮಗೆ ಈಸಿಯಾಗಿ ಎಮೋಟ್ ಮಾಡೋಕ್ಕಿರ್ಬೋದು ಅಥವಾ ನಮ್ಗೆ ಈಸಿಯಾಗಿ ಆ್ಯಕ್ಟ್ ಮಾಡೋಕ್ಕೆ ಆಗ್ತಾ ಇತ್ತು. ಆ್ಯಂಡ್ ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಒಬ್ಬ ಆರ್ಟಿಸ್ಟ್ಗೆ. ಒಬ್ಬ ಆರ್ಟಿಸ್ಟ್ಗೆ ಇದು ಸೀನು ಹೀಗೆ ಹೀಗೆ ಅಂತ ಹೇಳಿದ್ರೆ ಯುನೋ ನಮಗೆ ಕ್ಲಿಯರ್ ಆಗಿ ಐಡಿಯಾ ಇರಲ್ಲ ಏನು ಬೇಕು, ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಡೈರೆಕ್ಟರ್ ಅಂತ. ಅದೇ ಡೈರೆಕ್ಟರು ನಮಗೆ ಕ್ಲೀನಾಗಿ ಅದ್ರ ಹಿಂದೆ ಏನಾಗಿದೆ ಅಥವಾ ಅದು ಮುಂದೆ ಅವಳ ಫೀಲಿಂಗ್ ಏನು, ಅವಳೇನೇ ನೋಡ್ಕೊಂಡಿರ್ತಾಳೆ ಅದೆಲ್ಲ ಕ್ಲಿಯರ್ ಆಗಿ ನಮಗೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಐ ಥಿಂಕ್ ನಮಗೆ ಕ್ಯಾಮ್ರಾ ಮುಂದೆ ಬಂದಾಗ ಅದೆಲ್ಲ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಐ ಥಿಂಕ್ ದಟ್ ಈಸ್ ಹಿಸ್ ಸ್ಪೆಷಾಲಿಟಿ. ನನಗೆ ಆ್ಯಕ್ಚುಲಿ ಟೂ ಸಾಂಗ್ಸ್ ಫೇವ್ರೇಟ್ ಇದೆ. ಒಂದು ಒಬ್ವಿಯಸ್ಲಿ ಶ್ರೇಯಸ್ ಅವ್ರ ಇಂಟ್ರಡಕ್ಷನ್ ಸಾಂಗ್, ಆ್ಯಂಡ್ ಇನ್ನೊಂದು ಇನ್ನೂ ರಿಲೀಸ್ ಆಗಿಲ್ಲ, ನಂದು ಅವ್ರದ್ದು ಒಂದು ಡಾನ್ಸ್ ನಂಬರ್ ಇದೆ. ಐ ಥಿಂಕ್ ಇದೆರಡು ನನ್ನ ಫೇವ್ರೇಟ್. ಮೊದಲನೇದು ನಾನು ತುಂಬ ಹೊಸಬ ಬಾಸ್ ಯಾಕೆ ಅಂದರೆ ಅದನ್ನ ಆನ್ ಸ್ಕ್ರೀನ್ ನೋಡೋದೇ ಒಂದು ಬೇರೆ ಮಜಾನೇ ಅನಿಸುತ್ತೆ. ಯಾಕಂದರೆ ಅಷ್ಟು ಚಿತ್ರದುರ್ಗನ ಅಷ್ಟು ಕಲರ್ಫುಲ್ ಆಗಿ ಆ್ಯಂಡ್ ಕನ್ನಡ ನಾಡ ಬಗ್ಗೆ ಭಾಷೆ ಬಗ್ಗೆ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಶ್ರೇಯಸ್ ಅವ್ರದ್ದು ಲುಕ್ ಡಿಫ್ರೆಂಟ್ ಆಗಿದೆ. ಆ್ಯಕ್ಚುಲಿ ನಾನು ಅವ್ರು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಆ ಲುಕ್ ಇರಲಿಲ್ಲ. ಸೊ ಆ ಲುಕ್ಕಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಐ ಥಿಂಕ್ ಚಿತ್ರದುರ್ಗನ ಇಷ್ಟು ಅದ್ಧೂರಿಯಾಗಿ ಇಷ್ಟು ಕಲರ್ಫುಲ್ ಆಗಿ ನಮ್ಮ ಸ್ಕ್ರೀನ್ನಲ್ಲಿ ತೋರಿಸಿದ್ದಾರೆ ಡೈರೆಕ್ಟರ್ ಸರ್. ಆ್ಯಂಡ್ ಆ ಸಾಂಗ್ ನೋಡಿದಾಗ ಅದರಲ್ಲಿ ಒಂದು ಬಿಟ್ ಎಸ್ಪೆಷಲಿ ನನ್ನ ಫೇವ್ರೆಟ್ ಯಾವುದು ಅಂದರೆ ವಿಷ್ಣು ಸರ್ದು ಒಂದು ದೊಡ್ಡ ಕಟೌಟ್ ಇದೆ, ಅದ್ರ ಮುಂದೆ ಶ್ರೇಯಸ್ ಅವ್ರು ನಿಂತ್ಕೊಂಡಿದ್ದಾರೆ ಅದೇ ಸ್ಟೈಲಲ್ಲಿ. ಸೊ ಆ ಬಿಟ್ ನೋಡಿದಾಗ ನನಗೆ ಮತ್ತೆ ವಿಷ್ಣು ಸರ್ನ ಆನ್ ಸ್ಕ್ರೀನ್ ನೋಡುವಂಥ ಒಂದು ಭಾಗ್ಯ ಸಿಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಅನ್ಫಾರ್ಚುನೇಟ್ಲಿ ಹೀ ಇಸ್ ನಾಟ್ ವಿತ್ ಅಸ್ ಇವತ್ತು, ಬಟ್ ಮತ್ತೆ ಅವ್ರನ್ನ ಆನ್ ಸ್ಕ್ರೀನ್ ನೋಡೋದು ಇಟ್ಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಶ್ರೇಯಸ್ ಅವ್ರ ಆ್ಯಕ್ಟಿವಿಟಿ ಆಗಿರ್ಬೋದು, ಅವ್ರದ್ದ ಮ್ಯಾನರಿಸಮ್ನ ಕಾಪಿ ಮಾಡಿದ್ದಾರೆ. ಆ್ಯಂಡ್ ಇದರಲ್ಲೇ ಆ ಸಾಂಗಲ್ಲೂ ಗೊತ್ತಾಗುತ್ತೆ ಮಂಜು ಸರ್ ಆಗಿರ್ಬೋದು ಶ್ರೇಯಸ್ ಆಗಿರ್ಬೋದು ಎಷ್ಟು ದೊಡ್ಡ ಅಭಿಮಾನಿ ಅಂತ. ವಿಷ್ಣು ಸರ್ ಬಗ್ಗೆ ನಾವು ಹೇಳಕ್ಕೆ ತುಂಬಾ ಚಿಕ್ಕವರು, ಅವ್ರನ್ನ ನೋಡ್ಕೊಂಡು ಬೆಳೆದವ್ರು ನಾವು. ಸೊ ಅನ್ಫಾರ್ಚುನೇಟ್ಲಿ ನಾನು ಆ ಶೂಟಿಂಗ್ ಸ್ಪಾಟಲ್ಲಿ ಇರಲಿಲ್ಲ, ಯಾಕಂದರೆ ನಾನು ಹಾಡಿರಲಿಲ್ಲ. ಬಟ್ ಇದ್ರೆ ನಾನಂತೂ ತುಂಬಾ ಫೋಟೋಸ್ಗಳನ್ನು ತೊಗೊಂಡ್ಬಿಡ್ತಾ ಇದ್ದೆ ಆ ಕಟೌಟ್ ಮುಂದೆ. ಸೊ ಯಾ, ಅದು ನನ್ನ ಫೇವ್ರೇಟ್ ಸಾಂಗ್. ಅದು ಬಿಟ್ಟರೆ ಸೆಟ್ ಹಾಕಿ ನಾನು ಶ್ರೇಯಸ್ ಅವರು ಚೂರು ಚೂರು ಆಗಿದೆ ಅಂತ ಒಂದು ಸಾಂಗ್ ಮಾಡಿದ್ದೀವಿ. ಐ ಥಿಂಕ್ ಈ ನಾನು ಮಾಡಿರೋ ಹಿಂದೆ ಎರಡು ಸಿನಿಮಾ ಬಿಟ್ಟು ಇದರಲ್ಲೇ ನಾನು ಫಸ್ಟ್ ಟೈಮ್ ಒಂದು ಗ್ಲಾಮರಸ್ ಪಾತ್ರದಲ್ಲಿ ಅಥವಾ ಗ್ಲಾಮರಸ್ ಆಗಿ ತೋರಿಸಿದ್ದಾರೆ ಈ ಹಾಡಲ್ಲಿ. ಇಟ್ಸ್ ಮೈ ಫಸ್ಟ್ ಟೈಮ್ ನನ್ನ ಆಡಿಯನ್ಸ್ ಆ ಥರ ನೋಡೋದು. ಸೊ ಹೋಪ್ಫುಲಿ ಅವ್ರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇದರಲ್ಲಿಬ್ಬರು ಡ್ಯಾನ್ಸ್ ಮಾಡಿದ್ದೀವಿ. ಆ್ಯಂಡ್ ತುಂಬ ಇನ್ನೂ ಏನಂತಾರೆ ಈ ತಪೋರಿಗಳಿಗೆ ಇಷ್ಟ ಆಗೋ ಥರ ಇದೆ ಸಾಂಗು. ಆ್ಯಂಡ್ ವೆರಿ ಜೋಶ್ ಇದೆ ಸಾಂಗಲ್ಲಿ. ಆ್ಯಂಡ್ ರಿದಮ್ ತುಂಬ ಚೆನ್ನಾಗಿದೆ. ಸೊ ಡ್ಯಾನ್ಸ್ ಮಾಡಿ ನನಗೆ ತುಂಬ ಖುಷಿ ಆಯಿತು, ಬಿಕಾಸ್ ಐ ಆಮ್ ಅ ಡ್ಯಾನ್ಸರ್. ಸೊ ಯಾವತ್ತೂ ನನಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಹಿಂದೆ ಡ್ಯಾನ್ಸ್ ಮಾಡೋದಕ್ಕೆ. ಸೊ ಇದರಲ್ಲಿ ನನಗೆ ಸಿಕ್ತು. ಸೊ ಐ ಥಿಂಕ್ ದೀಸ್ ಟು ಆರ್ ಮೈ ಫೇವ್ರೆಟ್ ಸಾಂಗ್. ಇಡೀ ಸಿನಿಮಾನೇ ವಿಶೇಷ ಆ್ಯಕ್ಚುಲಿ ಹೇಳಬೇಕಂದ್ರೆ. ಯಾಕಂದರೆ ಮೊದಲಿಗೆ ಕತೆ ತುಂಬಾ ಯಂಗ್ಸ್ಟರ್ಸ್ಗೆ ಇನ್ಸ್ಪೈರ್ ಮಾಡುತ್ತೆ. ಇದೊಬ್ಬ ಯಂಗ್ ಹುಡುಗನ ಒಂದು ಕನಸನ್ನು ಅವನು ಹೇಗೆ ನನಸು ಮಾಡ್ತಾನೆ ಅನ್ನೋದು ಒಂದು ಕತೆಯಾಗಿದೆ. ಆ ಕತೆಗೆ ಯುನೋ ಕರೆಕ್ಟಾಗಿ ಸೂಟ್ ಆಗುವಂಥ ಒಂದು ಸಂಗೀತ ಇದೆ. ಆ್ಯಂಡ್ ಇಡೀ ಸಿನಿಮಾ ಒಂದು ಮ್ಯೂಸಿಕಲಿ ಅಂತ ನಾನು ಆಗಲೇ ಹೇಳಿದ್ದೆ. ಸೊ ಇಡೀ ಸಿನಿಮಾದಲ್ಲಿ ಸಂಗೀತ ತುಂಬಾ ಇಂಪಾರ್ಟೆಂಟ್ ಆಗಿ ಪ್ಲೇ ಆಗುತ್ತೆ. ಆ್ಯಂಡ್ ಆಫ್ ಕೋರ್ಸ್ ಎಲ್ಲೂ ನಿಮಗೆ ಅನ್ನೆಸೆಸರಿ ಅನಿಸಲ್ಲ. ಇಲ್ಲಿ ಫುಲ್ ಎಲ್ಲ ಸಾಂಗು ಕತೆಯೊಳಗೆ ಲಿಂಕ್ ಆಗಿರುತ್ತೆ. ಆ್ಯಂಡ್ ಇನ್ ಮತ್ತೆ ನಮ್ಮ ರವಿಚಂದ್ರನ್ ಸರ್ದು ಮತ್ತು ಶ್ರೇಯಸ್ ಅವ್ರದ್ದು ಕೆಮಿಸ್ಟ್ರಿ, ಅಪ್ಪ ಮಗ ರಿಲೇಶನ್ಶಿಪ್ ಹೇಗಿರಬೇಕು ಅಂತ ಈ ಸಿನಿಮಾಲಿ ನಾವು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಯಾಕಂದರೆ ಎಷ್ಟೊಂದು ಸತಿ ಏನೋ ಮನೇಲಿ ಅರ್ಥ ಮಾಡ್ಕೊಳ್ಳಲ್ಲ, ನಾನು ಬೇರೆ ಏನೋ ಮಾಡಬೇಕು ಅಂತಿದ್ದೀನಿ, ಅಪ್ಪನ ಕನಸು ಇದಿರುತ್ತೆ, ಅಮ್ಮನ ಕನಸು ಇದಿರುತ್ತೆ ಅಂತೆಲ್ಲ ಇರುತ್ತೆ. ಒಂದೊಂದು ಸತಿ ನಾವು ಮಕ್ಳಿಗೆ ಅವ್ರದ್ದೇ ಆದಂಥ ಒಂದು ಲೈಫ್ನ ಲೀಡ್ ಮಾಡೋಕ್ಕೆ ಬಿಡಬೇಕು. ಯಾಕಂದರೆ ನಮ್ಮ ಲೈಫ್ ನಾವು ಏನೋ ನಮ್ಗೆ ಏನೇನು ಆಸೆ ಇದೆ ನಾವು ಮಾಡ್ಕೊಂಡು ಬಂದಿರ್ತೀವಿ, ನಮ್ಮ ಆಸೆಗಳನ್ನ ಅವ್ರ ಮೇಲೆ ಹಾಕಬಾರ್ದು. ಆ್ಯಂಡ್ ಒಬ್ಬ ತಂದೆ ಅಲ್ಲದೆ ಒಬ್ಬ ಸ್ನೇಹಿತನಾಗಿ ಒಬ್ಬ ಒಳ್ಳೆ ಗೈಡ್ ಆಗಿ ಹೇಗೆ ಅವನು ಬೇರೆ ಬೇರೆ ಸಪೋರ್ಟ್ ಮಾಡ್ಬೋದು ತಂದೆ ಅಲ್ಲದೆ ಅಂತ ತೋರಿಸಿದ್ದೀವಿ. ಆ್ಯಂಡ್ ಲವ್ ಅನ್ನೋದು ತುಂಬಾ ವೆರೈಟಿನಲ್ಲಿ ತೋರಿಸಿದ್ದೀವಿ. ಒಂದು ಮೆಚ್ಯೂರ್ ಲವ್ ಅಂದರೆ ಒಂದು ಮದುವೆ ನಿರ್ಧಾರ ಮಾಡುವಂಥ ಒಂದು ಪ್ರೀತಿ, ಅಥವಾ ಇನಿಷಿಯಲಿ ಯುನೋ ಒಂದು ಸ್ಕೂಲಲ್ಲಿ ನೋಡಿರೋ ಒಂದು ಹುಡುಗಿನ ಅಟ್ರಾಕ್ಷನ್ ಅದು, ಆಮೇಲೆ ಕಾಲೇಜಲ್ಲಿ ಯುನೋ
ಒಂದು ಹುಡುಗಿನ ನೋಡಿ ಅವ್ರು ಬೇರೆಯವ್ರ ಹತ್ರ ಮಾತಾಡಿದ್ರೆ ಆ ಜೆಲಸಿ ಅದೆಲ್ಲ ತುಂಬ ಮುದ್ದಾಗಿ ತೋರಿಸಿದ್ದೀವಿ. ಆ್ಯಂಡ್ ಇಡೀ ಕತೆ ಐ ಆಮ್ ವೆರಿ ಶೋರ್ ಒಂದೇ ಏಜ್ ಗ್ರೂಪ್ಗೆ ನಾವು ಟಾರ್ಗೆಟ್ ಮಾಡಿಲ್ಲ. ಯಂಗ್ಸ್ಟರ್ಸ್ ಆಗಿರ್ಬೋದು, ಕಾಲೇಜ್ಗೆ ಹೋಗೋ ಆಗಿರ್ಬೋದು, ಮಕ್ಕಳಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು, ಒಟ್ಟಾಗಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ಆ್ಯಂಡ್ ಯಾವತ್ತು ಅಷ್ಟೇ ನಾವು ನಮ್ಮ ಸಿನಿಮಾ ಬರ್ತಿದೆ ಅಂತ ಹೇಳಿದಾಗ ಎಲ್ಲರೂ ಹೇಳೋದು ಇದೇನೆ, ನಮ್ಮ ಸಿನಿಮಾ ಒಳ್ಳೇದು, ನಮ್ಮ ಸಿನಿಮಾ ಹೀಗಿದೆ ಹಾಗಿದೆ ಅಂತ. ಆದರೆ ನಾವು ಹಾಕೋ ಶ್ರಮ ನೀವು ನೋಡಿದ ಮೇಲೆ, ನೀವು ಹೇಳಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದು ನಾನು ತುಂಬ ಇಷ್ಟಪಟ್ಟು ಮಾಡಿದ್ದೀವಿ ಇಡೀ ತಂಡ ಈ ಸಿನಿಮಾನ. ಆ್ಯಂಡ್ ಶ್ರೇಯಸ್ ಅವ್ರ ಸ್ಟಂಟ್ ಆಗಿರ್ಬೋದು, ಅವ್ರದ್ದಾದಂಥ ಅವ್ರದ್ದು ಫಸ್ಟ್ ಟೈಮ್ ಅಂತ ಹೇಳೋಕ್ಕೆ ಆಗಲ್ಲ ಆ್ಯಕ್ಚುಲಿ ಶ್ರೇಯಸ್ ಅವ್ರನ್ನ ನೋಡಿದ್ರೆ. ಈಗಾಗಲೇ ಅವ್ರು ಬಿಟ್ಟಿರೋ ಅಂಥ ಒಂದು ಚಿಕ್ಕ ಟೀಸರ್ ಆಗಿರ್ಬೋದು ಅಥವಾ ಹಾಡಲ್ಲಿ ನೀವು ನೋಡಿದ್ದೀರಾ, ಅವ್ರ ಸ್ಟ್ರೆಂತೇ ಅವರ ಯುನೋ ಒಂದು ಜಿಮ್ನಾಸಿಯಂ ಇರ್ಬೋದು ಅಥವಾ ಡ್ಯಾನ್ಸ್ ಇರ್ಬೋದು, ಅದೇ ಅವ್ರ ಸ್ಟ್ರೆಂತ್. ಆ್ಯಂಡ್ ಇಡೀ ಸಿನಿಮಾಲಿ ಅವ್ರನ್ನ ನೀವು ತುಂಬ ಬೇರೆ ಬೇರೆ ವೆರೈಟಿ ಆಫ್ ಕ್ಯಾರೆಕ್ಟರಲ್ಲಿ ನೋಡ್ತೀರಾ. ಒಂದೇ ಕ್ಯಾರೆಕ್ಟರ್ ಅಂತೂ ಯಾವಾಗೂ ಯಾವ ಟೈಮಲ್ಲೂ ಬರಲ್ಲ. ಆ್ಯಂಡ್ ಚಿಕ್ಕಣ್ಣ ಅವರಿದ್ದಾರೆ ಅಂದರೆ ಇದರಲ್ಲಿ ಸ್ಪೆಷಲ್ ಗೆಸ್ಟ್ ಅಪಿಯರೆನ್ಸ್ ಆಗಿ ರಕ್ಷಿತ್ ಶೆಟ್ಟಿ ಸರ್ವ್ ಮಾಡಿದ್ದಾರೆ. ಸೊ ಆ ಪೋರ್ಷನ್ ತುಂಬಾ ಯುನೋ ಮತ್ತೆ ಎಲ್ಲರಿಗೂ ಒಂದು ಕಾಲೇಜ್ ನೆನಪು ಆಗುತ್ತೆ, ಒಬ್ಬ ಸೀನಿಯರ್ ಮತ್ತು ಜೂನಿಯರ್ ನಡುವೆ ಇರೋವಂಥ ಒಂದು ಬಾಂಡಿಂಗ್ ಇರ್ಬೋದು ಅದೆಲ್ಲ ತೋರಿಸಿದ್ದೀವಿ. ಟೋಟಲಾಗಿ ಎಲ್ಲರೂ 100% ಬಂದು ನೋಡಿದ್ರೆ ನಿಮಗೆ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಸೊ ಎಲ್ಲರೂ ದಯವಿಟ್ಟು ಸಿನಿಮಾನ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿ. ಆ್ಯಂಡ್ ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಜನನ ಬೆಳೆಸಿ. ಯಾ ಥ್ಯಾಂಕ್ ಯು ಸೋ ಮಚ್.